गुड मॉर्निंग एवरीवन, वेलकम टू साइंस क्लास. इन प्रीवियस क्लास वी डिस्कस्ड अबाउट रॉक्स गिव अस यूजफुल मेटल. रॉक्स आर यूज्ड एज बिल्डिंग मटेरियल्स एंड सम मिनरल्स सर्व ए फर्टिलाइजर्स. सो नाउ आई विल कंटिन्यू द चैप्टर. सम रॉक्स गिव्स अस फ्यूल. सो सम रॉक्स गिव्स अस फ्यूल, इंधनवागियू सह बड़स्कोळ्तारे. Coal is one of the most important source of fuel. So, ಇಂಧನಗಳಲ್ಲೇ coal ಅನ್ನುವಂಥದ್ದು most important fuel. It is used for heating. ಹೀಟಿಂಗ್ ಆಗಿ ಅದನ್ನು ಯೂಸ್ ಮಾಡ್ಕೊಳ್ತಾರೆ. ಸೊ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್, ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡ್ಕೊಳ್ಳಿಕ್ಕೆ ಯೂಸ್ ಮಾಡ್ಕೊತಾರೆ. ಫಾರ್ ಮೂವಿಂಗ್ ಇಂಜಿನ್ಸು ಮೂವ್ ಆಗಲಿಕ್ಕೂ ಯೂಸ್ ಮಾಡ್ಕೊತಾರೆ. ಪೆಟ್ರೋಲಿಯಂ ಒಬ್ಟೈನ್ ಫ್ರಮ್ ಡೆಡ್ ರಿಮೈನ್ಸ್ ಆಫ್ ಆನಿಮಲ್ಸ್. ಸೊ ಪೆಟ್ರೋಲಿಯಂ ಕೂಡ ಒಬ್ಟೈನ್ ಫ್ರಮ್ ರಿಮೈನ್ಸ್ ಆಫ್ ಆನಿಮಲ್ಸ್ ಈಸ್ ವೆರಿ ವ್ಯಾಲ್ಯೂಯಬಲ್ ಆ್ಯಂಡ್ ಕಾಲ್ಡ್ ಬ್ಲ್ಯಾಕ್ ಗೋಲ್ಡ್. ಸೊ ಇಲ್ಲಿ ಪೆಟ್ರೋಲಿಯಂ ಒಬ್ಟೈನ್ ಫ್ರಮ್ ಡೆಡ್ ರಿಮೈನ್ಸ್ ಆಫ್ ಆನಿಮಲ್ಸ್ ಇಟ್ ಈಸ್ ವೆರಿ ವ್ಯಾಲ್ಯೂಯಬಲ್ ಆ್ಯಂಡ್ ಇಟ್ ಈಸ್ ಕಾಲ್ಡ್ ಬ್ಲ್ಯಾಕ್ ಗೋಲ್ಡ್. ಇದನ್ನು ಕಪ್ಪು ಚಿನ್ನ ಎಂದಾಗೂ ಹೇಳ್ತಾರೆ. ಆ್ಯಂಡ್ ಇಟ್ ಈಸ್ ಗಿವ್ಸ್ ಹಸ್ ಮೆನಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫ್ಯೂಯಲ್ ಲೈಕ್ ಎಲ್ ಪಿ ಜಿ ಆ್ಯಂಡ್ ಸಿ ಎನ್ ಜಿ, ಡೀಸೆಲ್, ಪೆಟ್ರೋಲ್ ಆ್ಯಂಡ್ ಕೆರೋಸಿನ್ಸ್. ಆ್ಯಂಡ್ ಪೆಟ್ರೋಲಿಯಂ ಈಸ್ ಆಲ್ಸೋ ಯೂಸ್ಡ್ ಇನ್ ಮೆಡಿಷನ್ಸ್. ಪೆಟ್ರೋಲಿಯಂನ ನಾವು ಹಾಗೆ ಮೆಡಿಷನ್ಸ್ಗೂ ಕೂಡ ಯೂಸ್ ಮಾಡ್ಕೋತಾರೆ. ಪಾಲಿಷಸ್ ಆ್ಯಂಡ್ ಪ್ರಿಂಟಿಂಗ್ ಇಂಕ್ಸ್, ಡ್ರೈ ಕ್ಲೀನಿಂಗ್, ಸೊ ಆ್ಯಂಡ್ ಸೋ ಆನ್. ಸೊ ಈ ಮುಂತಾದ ಈ ವಸ್ತುಗಳನ್ನು ತಯಾರು ಮಾಡಲಿಕ್ಕೂ ಕೂಡ ಇವುಗಳನ್ನು ಫ್ಯೂಯಲ್ ಆಗಿ ಬಳಸ್ಕೊಳ್ತಾರೆ ರಾಕ್ಸನ್ನು. ಸೊ ಸಮ್ ರಾಕ್ಸ್ ಆರ್ ಪ್ರೇಷಿಯಸ್ ಆ್ಯಂಡ್ ಯೂಸ್ಡ್ ಆ್ಯಸ್ ಜೆಮ್ ಸ್ಟೋನ್ಸ್. ಕೆಲವೊಂದು ರಾಕ್ಸು ತುಂಬ ಅಮೂಲ್ಯವಾಗಿರ್ತದೆ, ಅದನ್ನು ಜೆಮ್ ಸ್ಟೋನ್ ಆಗಿ ಅದನ್ನು ಮಾರ್ಪಡಿಸ್ತಾರೆ. ಸೊ ಡೈಮಂಡ್ ಅಂದರೆ ವಜ್ರ, ರೂಬಿ, ಸಫೈರ್ ಆ್ಯಂಡ್ ಎರ್ಮಲ್ಡ್ ಆ್ಯಂಡ್ ಟಾಪೋಸ್ ಆರ್ ಮಿನರಲ್ಸ್. ದೀಸ್ ಆರ್ ಫೌಂಡ್ ಇನ್ ಫಾರ್ಮ್ ಆಫ್ ಕ್ರಿಸ್ಟಲ್ ಸ್ಟೋನ್ ಆಗಿ ಬಳಸ್ಕೊಳ್ತಾರೆ. ಅಂದರೆ ನೀವು ರಿಂಗು ಮತ್ತು ಆರ್ನಮೆಂಟ್ಸ್ ಅಥವಾ ಜ್ಯುವೆಲರ್ಸ್ ಏನು ಮಾಡಿಸ್ತೀರೋ ಅದರೆಲ್ಲ ನಾವು ಕಾಣ್ತೀವಲ್ಲ ಕ್ರಿಸ್ಟಲ್ ಸ್ಟೋನ್ಸು, ಅದೆಲ್ಲವೂ ಕೂಡ ಇವುಗಳಿಂದನೇ, ಈ ರಾಕ್ಸಿಂದನೇ ಮಾಡೋದು. ರಾಕ್ಸ್ ಮಧ್ಯದಲ್ಲಿ ಇವುಗಳು ಕಂಡು ಬರ್ತವೆ, ಅದನ್ನು ತೆಗೆದು ಮತ್ತು ಅದನ್ನು ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ಮಾಡಿ ಅದನ್ನು ಆರ್ನಮೆಂಟ್ಸು ಅಥವಾ ಜ್ಯುವೆಲ್ಸಲ್ಲಿ ಹಾಕ್ತಾರೆ. ವೆನ್ ಪಾಲಿಶಡ್ ದೇ ಆರ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಆರ್ ಯೂಸ್ಡ್ ಇನ್ ಜ್ಯುವೆಲರಿ. ಯಾವಾಗ ಅದನ್ನು ಪಾಲಿಶ್ ಮಾಡ್ತಾರೋ ಆಗ ಅದನ್ನು ಜ್ಯುವೆಲರೀಸಲ್ಲಿ ಅಂದರೆ ಆರ್ನಮೆಂಟ್ಸಲ್ಲಿ ಯೂಸ್ ಮಾಡಿಕೊಂಡು ಆರ್ನಮೆಂಟ್ಸ್ಗೆ ಹಾಕಿ ಅದನ್ನು ಯೂಸ್ ಮಾಡ್ತಾರೆ. ಸೊ ದೀಸ್ ಆರ್ ದ ಯೂಸಸ್ ಆಫ್ ರಾಕ್ಸ್ ಆ್ಯಂಡ್ ಮಿನರಲ್ಸ್. ಸೊ ಐ ಕಂಪ್ಲೀಟೆಡ್ ದ ಚಾಪ್ಟರ್ ರಾಕ್ಸ್ ಆ್ಯಂಡ್ ಮಿನರಲ್ಸ್. ನೆಕ್ಸ್ಟ್ ಐ ವಿಲ್ ಟೀಚ್ ಅಬೌಟ್ ನ್ಯಾಚುರಲ್ ಕಲಾಮಿಟೀಸ್. ಎ ನ್ಯಾಚುರಲ್ ಕಲಾಮಿಟಿ ಈಸ್ ದ ಎಫೆಕ್ಟ್ ಆಫ್ ನ್ಯಾಚುರಲ್ ಈವೆಂಟ್ಸ್. ಸೊ ನ್ಯಾಚುರಲ್ ಕಲಾಮಿಟೀಸ್ ಅಂದರೆ ಪ್ರಕೃತಿ ವಿಕೋಪ, ಪ್ರಕೃತಿಯಲ್ಲಿ ಆಗುವಂತಹ ವಿಕೋಪಗಳು. ಸೊ ನ್ಯಾಚುರಲ್ ಕಲಾಮಿಟಿ ಈಸ್ ದ ಎಫೆಕ್ಟ್ ಆಫ್ ಎ ನ್ಯಾಚುರಲ್ ಈವೆಂಟ್. ಸೊ ಇದು ಪ್ರಕೃತಿಯಲ್ಲಿ ಒಂದು ಪ್ರಕೃತಿ ಮೇಲೆ ಪರಿಣಾಮ ಬೀರುವಂತಹ ಒಂದು ನ್ಯಾಚುರಲ್ ಕಲಾಮಿಟೀಸ್ ಆಗಿದೆ. ಸೊ ಕಾಸಸ್ ಗ್ರೇಟ್ ಲಾಸ್ ಟು ದ ಎನ್ವೈರ್ನಮೆಂಟ್. ಇದರಿಂದ ಎನ್ವೈರ್ನಮೆಂಟಿಗೆ ತುಂಬ ನಷ್ಟ ಉಂಟಾಗುತ್ತೆ ಆ್ಯಂಡ್ ಹ್ಯೂಮನ್ ಲೈಫ್ ಆಲ್ಸೋ. ಮತ್ತು ಮನುಷ್ಯನ ಆ್ಯಕ್ಟಿವಿಟೀಸ್ಗೂ ಕೂಡ, ಮನುಷ್ಯನ ಜೀವನಕ್ಕೂ ಕೂಡ ತುಂಬ ಹಾನಿ ಉಂಟಾಗುತ್ತೆ. ಇಟ್ ಈಸ್ ಕಾಲ್ಡ್ ನ್ಯಾಚುರಲ್ ಇದನ್ನು ನ್ಯಾಚುರಲ್ ಅಂತಲೇ ಸ್ವಾಭಾವಿಕವಾಗಿಯೇ ಆಗುತ್ತೆ. ಬಿಕಾಸ್ ದ ಈವೆಂಟ್ಸ್ ಆರ್ ಹಾರ್ಡರ್ ಆರ್ ಡಿಸ್ಟರ್ಸ್ which happen without human involvement and also we cannot stop them. ಸೊ ಇಲ್ಲಿ ಯಾವುದೇ ರೀತಿಯಾದಂತಹ ಮನುಷ್ಯನ ಇನ್ವಾಲ್ವ್ಮೆಂಟು ಯಾವುದೂ ಕಾಣಲ್ಲ, ಮತ್ತು ಇದನ್ನು ಮನುಷ್ಯನಿಂದನೂ ಕೂಡ ತಡೀಲಿಕ್ಕಾಗಲ್ಲ. ಅಂಥದನ್ನು ನಾವು ನ್ಯಾಚುರಲ್ ಕಲಾಮಿಟೀಸ್ ಅಂತ ಕರೀತೇವೆ. ಎ ನ್ಯಾಚುರಲ್ ಕಲಾಮಿಟಿ ಈಸ್ ದ ಎಫೆಕ್ಟ್ ಆಫ್ ಎ ನ್ಯಾಚುರಲ್ ಈವೆಂಟ್. ಇಟ್ ಈಸ್ ಎ ಎಫೆಕ್ಟ್ ಆಫ್ ದ ನ್ಯಾಚುರಲ್ ಈವೆಂಟ್ ದಟ್ ಕಾಸಸ್ ಗ್ರೇಟ್ ಲಾಸ್ ಟು ದ ಎನ್ವೈರ್ನಮೆಂಟ್. ಸೊ ಪ್ರಕೃತಿಯಲ್ಲಿ ಒಂದು ಬಹು ನಷ್ಟವನ್ನು ಉಂಟು ಮಾಡುವಂಥದ್ದನ್ನೇ ನಾವು ಪ್ರಕೃತಿ ವಿಕೋಪ ಅಂತ ಕರಿತೇವೆ. ಅಷ್ಟೇ ಪ್ರಕೃತಿಗಷ್ಟೇ ಅಲ್ಲ, ಹ್ಯೂಮನ್ ಲೈಫ್ ಮನುಷ್ಯನ ಜೀವನಕ್ಕೂ ಕೂಡ ನಷ್ಟವನ್ನು ಉಂಟು ಮಾಡುತ್ತೆ. ಇಟ್ ಈಸ್ ಕಾಲ್ಡ್ ನ್ಯಾಚುರಲ್. ಇದನ್ನು ಸ್ವಾಭಾವಿಕವಾಗಿ ನ್ಯಾಚುರಲ್ ಅಂತಲೇ ಕರಿತೀವಿ.
ಮತ್ತೆ ಬಿಕಾಸ್ ದ ಈವೆಂಟ್ಸ್ ಆರ್ ಹಾರ್ಡಸರ್ ಆ್ಯಂಡ್ ಡಿಸ್ಟರ್ಸರ್ ವಿಚ್ ಹ್ಯಾಪನ್ ವಿಥೌಟ್ ಹ್ಯೂಮನ್ ಇನ್ವಾಲ್ವ್ಮೆಂಟ್. ಸೊ ಇದರಲ್ಲಿ ದೆರ್ ಇಸ್ ನೋ ವಿತ್ ಹ್ಯೂಮನ್ ಇನ್ವಾಲ್ವ್ಮೆಂಟ್ ಆ್ಯಂಡ್ ಆಲ್ಸೋ ವಿ ಕೆನಾಟ್ ಸ್ಟಾಪ್ ದೆಮ್. ಹಾಗೆಯೇ ಮನುಷ್ಯನ ಕೈವಾಡ, ಮನುಷ್ಯನ ಯಾವುದೇ ರೀತಿ ಮನುಷ್ಯನಿಂದ ಆಗುವಂಥದ್ದಲ್ಲ, ಮತ್ತು ಮನುಷ್ಯನಿಂದಲೂ ಕೂಡ ಈ ನ್ಯಾಚುರಲ್ ಕ್ಯಾಲಮಿಟೀಸನ್ನು ತಡೆದು ನಿಲ್ಲಿಸ್ಲಿಕ್ಕಾಗಲ್ಲ. ನ್ಯಾಚುರಲ್ ಡಿಸ್ಟರ್ಸ್ ಆರ್ ಆಫನ್ ಫ್ರೈಟ್ನಿಂಗ್ ಆ್ಯಂಡ್ ಡಿಫಿಕಲ್ಟ್ ಫಾರ್ ಹಸ್ ಅಂಡರ್ಸ್ಟ್ಯಾಂಡ್. ಸೊ ನ್ಯಾಚುರಲ್ ಡಿಸ್ಟರ್ಸ್ ಆರ್ ಆಫನ್ ಫ್ರೈಟ್ನಿಂಗ್ ಆ್ಯಂಡ್ ಡಿಫಿಕಲ್ಟ್ ಫಾರ್ ಅಸ್ ಅಂಡರ್ಸ್ಟ್ಯಾಂಡ್. ಸೊ ಇದ್ರ ನ್ಯಾಚುರಲ್ ಕ್ಯಾಲಾಮಿಟೀಸ್, ನ್ಯಾಚುರಲ್ ಡಿಸ್ಟ್ರೆಸ್ ವಿರುದ್ಧ ನಾವು ಆಗಾಗ ನಾವು ಫೈಟ್ನಿಂಗ್ ಮಾಡ್ತಾನೇ ಇರ್ತೀವಿ, ಹೋರಾಡ್ತಾ ಇರ್ತೀವಿ. ಆ್ಯಂಡ್ ಡಿಫಿಕಲ್ಟ್ ಫಾರ್ ಹಸ್ ಟು ಅಂಡರ್ಸ್ಟ್ಯಾಂಡ್, ಆದರೂ ಕೂಡ ಇವುಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಬಿಕಾಸ್ ವಿ ಹ್ಯಾವ್ ನೋ ಕಂಟ್ರೋಲ್ ಓವರ್ ವೆನ್ ಆ್ಯಂಡ್ ವೇರ್ ದೇ ಹ್ಯಾಪನ್. ಹಾಗಾಗಿ ಯಾವಾಗ ಎಲ್ಲಿ ಏನು ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಮಗೂ ಸಹ ತಿಳಿಯೋಕ್ಕಾಗಲ್ಲ, ಅದನ್ನು ಯಾರಿಂದನೂ ಕೂಡ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ವಿ ಹ್ಯಾವ್ ನೋ ಕಂಟ್ರೋಲ್ ಓವರ್ ವೆನ್ ಆ್ಯಂಡ್ ವೇರ್ ದೇ ಹ್ಯಾಪನ್. ಸೊ ಎಲ್ಲಿ ಯಾವಾಗ ಏನು ನಡೆಯುತ್ತೋ ಅನ್ನೋದನ್ನು ನಾವು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೌಎವರ್ ಇಫ್ ವಿ ಆರ್ ಪ್ರಿಪೇರ್ ಟು ಡೀಲ್, ಹಾಗಾಗಿ ನಾವು ಅಲ್ಲಿ ಡೀಲ್ ಮಾಡಲಿಕ್ಕೆ ಅಂತಂದರೆ ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ನಾವು ರೆಡಿಯಾಗಿರಬೇಕು. ವಿತ್ ನ್ಯಾಚುರಲ್ ಡಿಸ್ಟರ್ಸ್ ದೆನ್ ದ ಲಾಸ್ ಆಫ್ ಲೀವ್ಸ್ ಕ್ಯಾನ್ ಬಿ ರೆಡ್ಯೂಸ್ಡ್. ನ್ಯಾಚುರಲ್ ಡಿಸ್ಟರ್ಸ್ ಇನ್ಕ್ಲೂಡ್ ಫ್ಲಡ್ಸ್. ಹಾಗಾದರೆ ನ್ಯಾಚುರಲ್ ಡಿಸ್ಟರ್ಸ್ ಅಂತಂದರೆ, ನ್ಯಾಚುರಲ್ ಕ್ಯಾಲಾಮಿಟೀಸ್ ಅಂತಂದರೆ ಯಾವುದ್ಯಾವುದು? ಫ್ಲಡ್ಸ್ ಅಂದರೆ ಪ್ರವಾಹ ಆಗಿರ್ಬೋದು, ಸೈಕ್ಲೋನ್ಸ್ ಸೈಕ್ಲೋನ್ಗಳಾಗಿರ್ಬೋದು, ವಾಲ್ಕೆನಿಕ್ ಎರುಪ್ಷನ್ ಜ್ವಾಲಾಮುಖಿ ಸಿಡಿಯುವಂಥದ್ದಾಗಿರ್ಬೋದು, ಫಾರೆಸ್ಟ್ ಫೈರ್ಸ್ ಕಾಡ್ಗಿಚ್ಚು ಆಗಿರ್ಬೋದು, ಅರ್ತ್ಕ್ವ್ಯಾಕ್ಸ್ ಭೂಕಂಪಗಳಾಗಿರ್ಬೋದು, ಆ್ಯಂಡ್ ಟೈಡಲ್ ವೇವ್ಸ್ ಅಲೆಗಳು ಹೆಚ್ಚಾಗಿ ಆಗ್ಬೋದು. ಇವೆಲ್ಲವನ್ನು ಕೂಡ ನಾವು ನ್ಯಾಚುರಲ್ ಕ್ಯಾಲಾಮಿಟೀಸ್ ಅಂತ ಕರೀತೇವೆ. ಸೊ ನೆಕ್ಸ್ಟ್, ಫಸ್ಟ್ ನ್ಯಾಚುರಲ್ ಕ್ಯಾಲಮಿಟಿ, ನ್ಯಾಚುರಲ್ ಡಿಸ್ಟರ್ಸ್, ದಟ್ ಫಸ್ಟ್ ಒನ್ ಈಸ್ ಅರ್ತ್ಕ್ವ್ಯಾಕ್, ಭೂಕಂಪ, ಅರ್ತ್ಕ್ವ್ಯಾಕ್. ಸೊ ಅರ್ತ್ಕ್ವ್ಯಾಕ್ ಆರ್ ದ ಮೋಸ್ಟ್ ಪ್ರಾಮಿನೆಂಟೆಡ್ ಎವಿಡೆನ್ಸ್ ಆಫ್ ಪ್ರೆಸೆಂಟ್ ಡೇ ಅರ್ತ್ ಮೂಮೆಂಟ್. ಸೊ ಆ ಪ್ರೆಸೆಂಟ್ ಡೇಯಲ್ಲಾಗುವಂತಹ ಭೂಮಿಯ ಕಂಪನವನ್ನು ನಾವು ಭೂಕಂಪ ಅಂತ ಹೇಳ್ತೇವೆ. ಸೊ ಅರ್ತ್ಕ್ವ್ಯಾಕ್ಸ್ ಆರ್ ದ ಮೋಸ್ಟ್ ಪ್ರಾಮಿನೆಂಟೆಡ್ ಎವಿಡೆನ್ಸ್, ಮೋಸ್ಟ್ ಪ್ರಾಮಿನೆಂಟೆಡ್ ಎವಿಡೆನ್ಸ್, ಮೋಸ್ಟ್ ಪ್ರಾಮಿನೆಂಟ್ ಇವೆಂಟ್ಸ್ ದಟ್ ಆರ್ ಅರ್ತ್ಕ್ವ್ಯಾಕ್ಸ್. ಸೊ ಆಫ್ ದ ಪ್ರೆಸೆಂಟ್ ಡೇ ಅರ್ತ್ ಮೂಮೆಂಟ್, ಪ್ರೆಸೆಂಟ್ ಡೇ ಅಲ್ಲಿ ಇಂದಿನ ದಿನಕ್ಕೂ ಸಹ ಅರ್ತ್ ಮೂಮೆಂಟ್ ಆಗುವುದನ್ನು ನಾವು ಅರ್ತ್ಕ್ವ್ಯಾಕ್ಸ್ ಅಂತ ಕರಿತೇವೆ. ಸೊ ಆನ್ ಅರ್ತ್ಕ್ವ್ಯಾಕ್ ಈಸ್ ಎ ವೈಬ್ರೇಷನ್ ಮೋಷನ್ ಆಫ್ ದ ಗ್ರೌಂಡ್ ಸರ್ಫೇಸ್. ಸೊ ಗ್ರೌಂಡ್ ಸರ್ಫೇಸಲ್ಲಾಗುವಂತಹ ಒಂದು ವೈಬ್ರೇಷನನ್ನು ನಾವು, ಒಂದು ಭೂಮಿಯ ಕಂಪನವನ್ನು ನಾವು ಅರ್ತ್ಕ್ವ್ಯಾಕ್ ಅಂತ ಕರಿತೇವೆ. ಅರ್ತ್ಕ್ವ್ಯಾಕ್ ಆನ್ ಅರ್ತ್ಕ್ವ್ಯಾಕ್ ಈಸ್ ಎ ವೈಬ್ರೇಷನ್ ಆಫ್ ದ ಗ್ರೌಂಡ್ ಸರ್ಫೇಸ್, ವೈಬ್ರೇಷನ್ ಆಫ್ ದ ಗ್ರೌಂಡ್ ಸರ್ಫೇಸ್. ಇಟ್ ರೇಂಜಸ್ ಫ್ರಮ್ ಎ ಮೈಲ್ಡ್ ಟ್ರೆಮೋರ್ ಶೇಕಿಂಗ್ ಆಫ್ ದ ಅರ್ತ್ ಆ್ಯಂಡ್ ವೈಲ್ಡ್ ಮೋಷನ್ ಶೇಕಿಂಗ್. ಸೊ ಇದನ್ನು, ಈ ರೇಂಜನ್ನು ನಾವು ಫ್ರಮ್ ಮೈಲ್ಡ್ ಟ್ರೆಮೋರ್ ಅಥವಾ ವೈಲ್ಡ್ ಮೋಷನ್ ಅಂತ ಹೇಳ್ತೀವಿ. ಶೇಕಿಂಗ್ ಆಫ್ ದ ಅರ್ತ್ ಆರ್ ವೈಲ್ಡ್ ಮೋಷನ್ ಶೇಕಿಂಗ್ ಅಂತ ಡಿವೈಡ್ ಮಾಡ್ತೇವೆ. ಸೊ ಅರ್ತ್ಕ್ವೇಕ್ಸ್ ಆರ್ ಕೇಪಬಲ್ ಆಫ್ ಕಾಸಿಂಗ್ ವೈಡ್ ಸ್ಪ್ರೆಡ್ ಡ್ಯಾಮೇಜ್ ಟು ಲೈಫ್ ಆ್ಯಂಡ್ ಪ್ರಾಪರ್ಟಿ. ಸೊ ಯಾವಾಗ ಈ ಅರ್ತ್ಕ್ವೇಕ್ ಆಗುತ್ತೋ, ಇಟ್ ಈಸ್ ಅರ್ತ್ಕ್ವೇಕ್ಸ್ ಆರ್ ಕೇಪಬಲ್ ಆಫ್ ಕಾಸಿಂಗ್ ವೈಡ್ ಸ್ಪ್ರೆಡ್. ಸೊ ಬಹುತೇಕ ಭಾಗಗಳಲ್ಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನಷ್ಟವನ್ನು ಉಂಟು ಮಾಡುತ್ತೆ, ಡ್ಯಾಮೇಜ್ ಟು ಲೈಫ್ ಜೀವನವನ್ನು ಡ್ಯಾಮೇಜ್ ಮಾಡ್ಬೋದು, ಆ್ಯಂಡ್ ಪ್ರಾಪರ್ಟಿ ಆಸ್ತಿ ಪಾಸ್ತಿ ಎಲ್ಲವೂ ಕೂಡ ಅರ್ತ್ಕ್ವೇಕ್ ಆದಾಗ ನಷ್ಟ ಆಗಬಹುದು. ದ ಪಾಯಿಂಟ್ ಅಂಡರ್ ದ ಗ್ರೌಂಡ್ ವೇರ್ ದೀಸ್ ವೈಬ್ರೇಷನ್ ಒರಿಜಿನೇಟ್ ಈಸ್ ಕಾಲ್ಡ್ ದ ಫೋಕಸ್ ಆಫ್ ದ ಅರ್ತ್ಕ್ವೇಕ್ಸ್. ಸೊ ವಾಟ್ ಈಸ್ ದಟ್ ಕಾಲ್ಡ್ ದ ಫೋಕಸ್ ಆಫ್ ದ ಅರ್ತ್ಕ್ವೇಕ್? ದ ಪಾಯಿಂಟ್ ಅಂಡರ್ ದ ಗ್ರೌಂಡ್ ವೇರ್ ದೀಸ್ ವೈಬ್ರೇಷನ್ ಒರಿಜಿನೇಟ್ ಈಸ್ ಕಾಲ್ಡ್ ದ ಫೋಕಸ್ ಆಫ್ ದ ಅರ್ತ್ಕ್ವೇಕ್. ಸೊ ಭೂಮಿಯ ತಳಭಾಗದಲ್ಲಿ ಯಾವ ಒಂದು ಪಾಯಿಂಟಿಂದ ಏನು ಭೂಮಿ ಕಂಪನ ಆಗುತ್ತೋ ಆ ಭಾಗವನ್ನು ನಾವು ಫೋಕಸ್ ಆಫ್ ದ ಅರ್ತ್ಕ್ವೇಕ್ ಅಂತ, ಭೂಕಂಪದ ಕೇಂದ್ರ ಅಂತ ಹೇಳಿ ಕರೀತಾರೆ. The point under the ground where this vibration originate is called the focus of the earthquake. So see children, focus and epicenter of an earthquake. So illi bhumiya ತಳಭಾಗದಲ್ಲಿ, ಭೂಮಿಯ ಅಂಡರ್ಗ್ರೌಂಡಲ್ಲಿ ಕಂಡುಬರುವಂತಹ ಒಂದು ಯಾವುದೋ ಒಂದು ಪಾಯಿಂಟಿಂದ ಭೂಮಿಯ ಕಂಪನ ಉಂಟಾಗುತ್ತೆ. ಆ ಕಂಪನವನ್ನು ನಾವು ಫೋಕಸ್ ಆಫ್ ದ ಅರ್ತ್ಕ್ವ್ಯಾಕ್ ಅಂತ ಕರಿತೇವೆ. ಆ ಯಾವ ಕೇಂದ್ರದಿಂದ ಆಗುತ್ತೋ ಅದನ್ನು ಫೋಕಸ್ ಆಫ್ ದ ಅರ್ತ್ಕ್ವ್ಯಾಕ್ ಅಂತ ಕರಿತೇವೆ.
the point under the ground where these vibration originated is called the focus of the earthquake. The point of the earth's surface directly above the focus is called the epicenter of earthquake. Next, focus in the ade neravagi the point of the earth's surface bhoomiya horamukakke talupi directly above the focus is called epicenter of the earthquake. So yava ondu bhoomiya thalabhagadinda bhoomiya ಹೊರಮುಖಕ್ಕೆ ತಲುಪುವಂತಹ ವೈಬ್ರೇಷನ್ ಉಂಟು ಮಾಡುವಂತಹ ಒಂದು ಪ್ಲೇಸನ್ನು ನಾವು ಎಪಿಸೆಂಟರ್ ಅಂತ ಕರಿತೇವೆ. ದ ಪಾಯಿಂಟ್ ಆಫ್ ದ ಅರ್ತ್ ಸರ್ಫೇಸ್ ಡೈರೆಕ್ಟ್ಲಿ ಅಬೌ ದ ಫೋಕಸ್ ಇಂದ ಡೈರೆಕ್ಟಾಗಿ ಅರ್ತ್ ಸರ್ಫೇಸ್ಗೆ ಒಂದು ಪಾಯಿಂಟ್ ತಲುಪುತ್ತೆ. ಸೊ ಈ ಈಸ್ ಕಾಲ್ಡ್ ದ ಎಪಿಸೆಂಟರ್ ಆಫ್ ದ ಅರ್ತ್ ಕ್ವ್ಯಾಕ್. ಇದನ್ನು ಎಪಿಸೆಂಟರ್ ಆಫ್ ದ ಅರ್ತ್ ಕ್ವ್ಯಾಕ್ ಅಂತ ಕರಿತೇವೆ. ಸಮ್ ಏರಿಯಾಸ್ ಆನ್ ದ ಅರ್ತ್ ಸರ್ಫೇಸ್ ಆರ್ ಮೋರ್ ಪ್ರೋನ್ ಟು ಅರ್ತ್ಕ್ವ್ಯಾಕ್ಸ್. ಕೆಲವೊಂದು ಏರಿಯಾಸು ಏನಾಗಿರುತ್ತೆ, ಸೆಂಟರ್ ಆಫ್ ದ ಅರ್ತ್ಕ್ವ್ಯಾಕ್ಸ್ ಮೋರ್ ಪ್ರೋನ್ ಟು ದ ಅರ್ತ್ಕ್ವ್ಯಾಕ್ ಆಗೋದ್ರಲ್ಲಿ ತುಂಬ ಪಾಪ್ಯುಲರ್ ಆಗಿರುತ್ತೆ. ಇನ್ ಇಂಡಿಯಾ ದ ಹಿಮಾಲಯನ್ ರೀಜನ್ ಆ್ಯಂಡ್ ದ ಗಂಗಾ ಬ್ರಹ್ಮಪುತ್ರ ವ್ಯಾಲಿ ಆರ್ ಪ್ರೋನ್ ಟು ದ ಅರ್ತ್ಕ್ವ್ಯಾಕ್. ಇಂಡಿಯಾದಲ್ಲಿ ಅದರಲ್ಲೂ ಹಿಮಾಲಯನ್ ರೀಜನಲ್ಲಿ ದ ಗಂಗಾ ಆ್ಯಂಡ್ ಬ್ರಹ್ಮಪುತ್ರ ಕಣಿವೆಗಳಲ್ಲಿ ಕಂಡುಬರುವಂತಹ ಪ್ರದೇಶಗಳಲ್ಲಿ ಅರ್ತ್ಕ್ವ್ಯಾಕು ಹೆಚ್ಚಾಗಿ ಆಗೋದನ್ನು ನಾವು ಕಾಣಬಹುದು. ಎ ಲಾರ್ಜ್ ನಂಬರ್ ಆಫ್ ಪೀಪಲ್ ಲಾಸ್ಟ್ ದೇರ್ ಲೀವ್ಸ್ ಇನ್ ಚಮೋಲಿ ಇನ್ 1999, ಗುಜರಾತ್ ಇನ್ 2001 ಆ್ಯಂಡ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಇನ್ 2005. ಸೊ ಸಮ್ ಏರಿಯಾಸ್ ಆನ್ ಅರ್ತ್ ಸರ್ಫೇಸ್ ಆರ್ ಮೋರ್ ಪ್ರೋನ್ ಟು ದ ಅರ್ತ್ಕ್ವ್ಯಾಕ್. ಕೆಲವೊಂದು ಏರಿಯಾಗಳಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ, ಅರ್ತ್ಕ್ವ್ಯಾಕ್ ಆಗುತ್ತೆ. ಇನ್ ಇಂಡಿಯಾ ದ ಹಿಮಾಲಯನ್ ರೀಜನ್, ಅದರಲ್ಲೂ ಭಾರತದಲ್ಲಿ ಹಿಮಾಲಯ ಪ್ರದೇಶದಲ್ಲಿ ಗಂಗಾ ಮತ್ತು ಬ್ರಹ್ಮಪುತ್ರ ವ್ಯಾಲೀಸಲ್ಲಿ ಕಂಡುಬರುವಂತಹ ಪ್ರದೇಶದಲ್ಲಿ ಏನಾಗುತ್ತೆ, ಅರ್ತ್ಕ್ವೇಕ್ ಉಂಟಾಗುತ್ತೆ. ಎ ಲಾರ್ಜ್ ನಂಬರ್ ಆಫ್ ಪೀಪಲ್ ಲಾಸ್ಟ್ ದೇರ್ ಲೀವ್ಸ್, ಸಾವಿರಾರು ಜನರು ಏನು ತಮ್ಮ ಜೀವನವನ್ನು ಕಳ್ಕೊಳ್ತಾರೆ. ಅದರಲ್ಲೂ ಚಮೋಲಿ ಇನ್ 1999ಅಲ್ಲಿ ಚಮೋಲಿ ಅನ್ನೋ ಪ್ರದೇಶದಲ್ಲಿ ಅರ್ತ್ಕ್ವೇಕ್ ಆಗಿ ಬಹುತೇಕ ಜನರು ತಮ್ಮ ಜೀವನದ ಆಸ್ತಿಪಾಸ್ತಿಗಳನ್ನು ಪ್ರಾಣಹಾನಿಯನ್ನು ಉಂಟಾಯಿತು. ಮತ್ತು ಗುಜರಾತಲ್ಲಿ 2001ಅಲ್ಲಿ ಭೂಕಂಪ ಉಂಟಾಗಿ ಅಲ್ಲಿನ ಜನಗಳು ಕೂಡ ನಷ್ಟವನ್ನು ಅನುಭವಿಸಿದ್ರು. ಆ್ಯಂಡ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಇನ್ 2005, 2005ರಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಅರ್ತ್ಕ್ವೇಕ್ ಆಗಿ ಅಲ್ಲೂ ಸಹ ಎ ಲಾರ್ಜ್ ನಂಬರ್ ಆಫ್ ಪೀಪಲ್ ಲಾಸ್ಟ್ ದೇರ್ ಲಿವ್ಸ್. ಆ್ಯಂಡ್ ಮೆಸರಿಂಗ್ ಅರ್ತ್ಕ್ವೇಕ್ಸ್, ಹೌ ಟು ಮೆಸರಿಂಗ್ ಅರ್ತ್ಕ್ವೇಕ್ಸ್, ಭೂಮಿಯ ಕಂಪನವನ್ನು ಅಳೆಯೋದು ಹೇಗೆ. ದ ಇಂಟೆನ್ಸಿಟಿ ಡ್ಯುರೇಷನ್ ಆ್ಯಂಡ್ ಡೈರೆಕ್ಷನ್ ಆಫ್ ಆ್ಯನ್ ಅರ್ತ್ಕ್ವೇಕ್ ಕ್ಯಾನ್ ಬಿ ಮೆಜರ್ಡ್ ಬೈ ಆ್ಯನ್ ಇನ್ಸ್ಟ್ರೂಮೆಂಟ್ ಕಾಲ್ಡ್ ಸಿಸ್ಮೋಗ್ರಾಫ್. ಸೊ ಸಿಸ್ಮೋಗ್ರಾಫ್ ಅನ್ನುವಂತಹ ಒಂದು ಅಳತೆಯ ಮಾಪಕದಿಂದ ಒಂದು ಮೆಜರ್ಮೆಂಟ್ ಎಕ್ವಿಪ್ಮೆಂಟ್ಸಿಂದ ಏನು ಮಾಡ್ತಾರೆ, ಇಂಟೆನ್ಸಿಟಿ ಆ್ಯಂಡ್ ಡ್ಯುರೇಷನ್ ಆ್ಯಂಡ್ ಡೈರೆಕ್ಷನ್ ಆಫ್ ಆ್ಯನ್ ಅರ್ತ್ಕ್ವೇಕ್ ಕ್ಯಾನ್ ಬಿ ಮೆಜರ್ಡ್ ಬೈ ದ ಇನ್ಸ್ಟ್ರೂಮೆಂಟ್ ಸೊ ಕಾಲ್ಡ್ ಸಿಸ್ಮೋಗ್ರಾಫ್. ಸಿಸ್ಮೋಗ್ರಾಫ್ ಅನ್ನುವಂತಹ ಇನ್ಸ್ಟ್ರೂಮೆಂಟನ್ನು ಮೆಜರ್ ಇನ್ಸ್ಟ್ರೂಮೆಂಟನ್ನು ಯೂಸ್ ಮಾಡಿ ಸೊ ಅದರ ಡ್ಯುರೇಷನ್ನು ಡೈರೆಕ್ಷನ್ ಆಫ್ ಅರ್ತ್ಕ್ವೇಕ್ನ ಅಳತೆಯನ್ನು ಮಾಡ್ತಾರೆ. ದ ರಿಲೇಟಿವ್ ಫೋರ್ಸ್ ಆಫ್ ಈಚ್ ಅರ್ತ್ಕ್ವೇಕ್ ಈಸ್ ರೆಕಾರ್ಡೆಡ್ ಆನ್ ರಿಕ್ಟರ್ ಸ್ಕೇಲ್ಸ್. ಸೊ ಅಲ್ಲಿ ಭೂಮಿಯ ಪ್ರತಿಯೊಂದು ಕಂಪನವೂ ಕೂಡ ರಿಕ್ಟರ್ ಸ್ಕೇಲ್ ರಿಕ್ಟರ್ ಮಾಪಕ ಅನ್ನೋದ್ರಲ್ಲಿ ರೆಕಾರ್ಡ್ ಆಗುತ್ತೆ. ಸೊ ದ ರಿಕ್ಟರ್ ಸ್ಕೇಲ್ ಹ್ಯಾಸ್ 8 ಲೆವೆಲ್ಸ್. ರಿಕ್ಟರ್ ಸ್ಕೇಲಲ್ಲಿ ನಾವು 8 ಲೆವೆಲನ್ನು ಕಾಣಬಹುದು. ಸೊ ದ ಬಿಗ್ಗರ್ ದ ನಂಬರ್ ದ ಮೋರ್ ಪವರ್ಫುಲ್ ದ ಅರ್ತ್ಕ್ವೇಕ್. ಸೊ ಅದರಲ್ಲಿ ದೊಡ್ಡ ನಂಬರ್ಗೆ ಅದು ರೆಕಾರ್ಡ್ ಆಗ್ತಾ ಇದೆ ಅಂತಂದರೆ ಅಲ್ಲಿ ಏನಾಗುತ್ತೆ, ಅದು ಪವರ್ಫುಲ್ ಅರ್ತ್ಕ್ವೇಕ್, ಅಲ್ಲಿ ದೊಡ್ಡದಾದಂತಹ ಒಂದು ಅರ್ತ್ಕ್ವೇಕ್ ಉಂಟಾಗಬಹುದು ಅಂತ ಅರ್ಥ. ಫಾರ್ ಎಕ್ಸಾಂಪಲ್ ಕ್ವ್ಯಾಕ್ಸ್ ಆಫ್ ಮ್ಯಾಗ್ನಿಟ್ಯೂಡ್ 1 or 2 ಆರ್ ವೆರಿ ಮೈಲ್ಡ್. ಸೊ ಒನ್ ಅಥವಾ 2 ಲೆವೆಲ್ ಇತ್ತು ಅರ್ತ್ಕ್ವೇಕ್ ಲೆವೆಲು ಅಥವಾ ರಿಕ್ಟರ್ ಮಾಪಕದಲ್ಲಿ ಅಷ್ಟು ಮಾತ್ರ ಆ ಲೆವೆಲಲ್ಲಿ ರೆಕಾರ್ಡ್ ಆಗ್ತಾ ಇದೆ ಅಂತಂದರೆ ಕ್ಯಾನ್ ಬೇರ್ಲಿ ಆ್ಯಂಡ್ ಬಿ ಫೆಲ್ಟ್ ವೈಲ್ ಕ್ವ್ಯಾಕ್ಸ್ ಆಫ್ ಮ್ಯಾಗ್ನಿಟ್ಯೂಡ್
ಗ್ರೇಟರ್ ದ್ಯಾನ್ ಸಿಕ್ಸ್ ಆರ್ ವೆರಿ ಸ್ಟ್ರಾಂಗ್. ಆರಿನಿಂದ ಅಂದರೆ ಸಿಕ್ಸಿಂದ ಮೇಲೆ, ಸಿಕ್ಸು ಸೆವೆನ್ ಏಯ್ಟು ಅಷ್ಟು ಕಂಪನ ಉಂಟಾಗ್ತದೆ. ಅಷ್ಟು ಒಂದು ರಿಕ್ಟರ್ ಮಾಪಕದಲ್ಲಿ ಅಲ್ಲಿ ಸಿಕ್ಸ್ ಅಷ್ಟು ಲೆವೆಲ್ಗೆ ತೋರಿಸ್ತಾ ಇದೆ ಒಂದು ಶಬ್ದ ಅಂತ ಹೇಳಿದಾಗ ಅದು ತುಂಬ ಸ್ಟ್ರಾಂಗ್ ಅಂತ, ಸ್ಟ್ರಾಂಗ್ ಆಗಿ ಅರ್ಥಕ್ವೇಕ್ ಆಗುತ್ತೆ ಅಂತಲೇ ಅರ್ಥ. ಎ ಲಾರ್ಜ್ ಅರ್ಥಕ್ವೇಕ್ ಕ್ಯಾನ್ ಬಿ ಫಾಲೋಡ್ ಬೈ ಮೆನಿ ಮೋರ್ ಅರ್ಥಕ್ವೇಕ್ಸ್ ದಟ್ ಆರ್ ಲೆಸ್ ಇಂಟೆನ್ಸನ್. ದೀಸ್ ಸ್ಮಾಲ್ ಕ್ವ್ಯಾಕ್ಸ್ ಆರ್ ನೌನ್ ಹ್ಯಾಸ್ ಆಫ್ಟರ್ ಶಾಕ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಎಫೆಕ್ಟ್ ಆಫ್ ಆ್ಯನ್ ಅರ್ಥಕ್ವೇಕ್. ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಎಫೆಕ್ಟ್ ಆಫ್ ಆ್ಯನ್ ಅರ್ಥಕ್ವೇಕ್? ಸೊ ಆ್ಯನ್ ಅರ್ಥಕ್ವೇಕ್ ಎಸ್ಪೆಷಲಿ ಎ ಸ್ಟ್ರಾಂಗ್ ಒನ್. ಅರ್ಥಕ್ವೇಕ್ ಅಂತಂದರೆ ಭೂಕಂಪ ಒಂದು, ನಿಜಕ್ಕೂ ಕೂಡ ಅದು ತುಂಬ ಸ್ಟ್ರಾಂಗ್ ಒನ್ನು. ಆಲ್ವೇಸ್ ಕಾಸಸ್ ಡೆಸ್ಟ್ರಕ್ಷನ್ ಆಫ್ ಪ್ರಾಪರ್ಟಿ. ಇದು ತುಂಬ ಆಸ್ತಿ ಪಾಸ್ತಿಯನ್ನು, ಬಿಲ್ಡಿಂಗ್ಸ್ ಮೇ ಡೆವಲಪ್ ಕ್ರ್ಯಾಕ್ಸ್ ಆರ್ ಈವನ್ ಫಾಲ್ ಡೌನ್. ದೊಡ್ಡ ದೊಡ್ಡದಾಗಿರೋಂತಹ ಬಿಲ್ಡಿಂಗ್ಸು ಕ್ರ್ಯಾಕ್ ಆಗ್ಬೋದು, ಅಂದರೆ ಅವುಗಳು ಬಿರುಕು ಬಿಡ್ಬೋದು, ಅಥವಾ ಕೆಲವೊಂದು ಬಿಲ್ಡಿಂಗ್ಸು ಕೆಳಗಡೆನೇ ಬಿದ್ದೋಗ್ಬಾರ್ದು. ಈವನ್ ಫಾಲ್ ಡೌನ್ ಟ್ರೀಸ್ ಗೆಟ್ ಅಪ್ರೂಟೆಡ್, ಹಾಗೆಯೇ ಬೇರ್ ಸಹಿತ ಏನು ಮರಗಳು ಉರುಳ್ಬಹುದು. ಮೆನಿ ಲಾಸ್ ದೇರ್ ಲೀವ್ಸ್ ಟು ಬೈ ಗೆಟಿಂಗ್ ಟ್ರ್ಯಾಪ್ಟೆಡ್ ಅಂಡರ್ ಹೆವಿ ಸ್ಲ್ಯಾಬ್ಸ್ ದಟ್ ಹ್ಯಾವನ್ ಫಾಲೆನ್. ಅನೇಕ ಬೆಳೆಗಳು ನಾಶ ಆಗ್ಬೋದು, ಆಸ್ತಿ ಪಾಸ್ತಿ ಎಲ್ಲವೂ ಕೂಡ ಈ ಅರ್ಥಕ್ವೇಕಿಂದ ನಾಶವನ್ನು ಹೊಂದುತ್ತದೆ. ಆ್ಯಂಡ್ ಅರ್ಥಕ್ವೇಕ್ಸ್ ಕ್ಯಾನ್ ಅರ್ಥಕ್ವೇಕ್ಸ್ ಕ್ಯಾನ್ ಕಾಸ್ ಲ್ಯಾಂಡ್ ಸ್ಲೈಡ್ಸ್ ಆ್ಯಂಡ್ ಫೈಯರ್ಸ್. ಸೊ ಒಂದೊಂದ್ಸರಿ ಅರ್ಥಕ್ವೇಕ್ಸಿಂದ ಲ್ಯಾಂಡ್ ಸ್ಲೈಡ್ಸ್ ಆಗ್ಬೋದು, ಫೈಯರ್ಸ್ ಬೆಂಕಿ ಕೂಡ ಭೂಮಿಯಿಂದ ಹೊರಮುಖಕ್ಕೆ ಬರಬಹುದು. ಆ್ಯಂಡ್ ಅರ್ಥಕ್ವೇಕ್ಸ್ ಎಸ್ಪೆಷಲಿ ಆ್ಯಂಡ್ ಅಂಡರ್ ಸಿ ಒನ್ ಕ್ಯಾನ್ ಕಾಸಸ್ ಅದರ್ ಡಿಸ್ಟ್ರಾಕ್ಟ್ಸ್ ಲೈಕ್ ಟೈಡಲ್ ವೇವ್ಸ್. ಯಾವಾಗ ಭೂಮಿಯ ಸಮುದ್ರದ ತಳಭಾಗದಲ್ಲಿ ಏನಾದರೂ ಅರ್ಥಕ್ವೇಕ್ ಆಯಿತು ಅಂತಂದರೆ, ಸೊ ಆ್ಯಂಡ್ ಅಂಡರ್ ಸಿ ಕ್ಯಾನ್ ಕಾಸ್ ಅದರ್ ಡಿಸ್ಟ್ರೆಸ್ ಲೈಕ್ ಟೈಡಲ್ ವೇವ್ಸ್. ಆ ಸಮುದ್ರದ ಅಲೆಗಳು ಕೂಡ ಹೆಚ್ಚಾಗಿ ಅದರಿಂದನೂ ಕೂಡ ಹಾನಿ ಉಂಟೋಗೋದನ್ನು ಕಾಣ್ತೇವೆ. ನೆಕ್ಸ್ಟ್ ಅನದರ್ ನ್ಯಾಚುರಲ್ ಕಲಾಮಿಟೀಸ್ ದಟ್ ಈಸ್ ಟೈಡಲ್ ವೇವ್ಸ್ ಅಂದರೆ ಅಲೆಗಳ ವೇವ್ಸ್. ಟೈಡಲ್ ವೇವ್ಸ್ ಆರ್ ಆಲ್ಸೋ ಕಾಲ್ಡ್ ಸುನಾಮಿ, ಥೋ ದೇ ಆರ್ ನಾಟ್ ಕಾಲ್ಡ್ ಬೈ ಟೈಡ್ಸ್. ಇವುಗಳನ್ನು ಟೈಡಲ್ ವೇವ್ಸನ್ನು ನಾವು ಸುನಾಮಿ ಅಂತಲೂ ಸಹ ಕರಿತೇವೆ. ಇನ್ ಜಪಾನೀಸ್ ಇಟ್ ಮೀನ್ಸ್ ಹಾರ್ಬರ್ ವೇವ್ಸ್. ಸೊ ಇದನ್ನು ಜಪಾನೀಸು ಹಾರ್ಬರ್ ವೇವ್ಸ್ ಅಂತಲೂ ಕರೀತಾರೆ. ಸೊ ಸುನಾಮಿ ಯೂಸ್ವಲಿ ಫಾಲೋಸ್ ಆ್ಯಂಡ್ ಅಂಡರ್ ವಾಟರ್ ಅರ್ಥಕ್ವೇಕ್ಸ್. ಸುನಾಮಿ ಅಂತ ನಾವು ಯಾವುದನ್ನು ಕರಿತೇವೆ ಅಂದರೆ ಅಂಡರ್ ಅರ್ಥಕ್ವೇಕ್, ಅಂದರೆ ಅಂಡರ್ ವಾಟರ್ ಅರ್ಥಕ್ವೇಕ್. ಸಮುದ್ರದ ತಳಭಾಗದಲ್ಲಿ ಅರ್ಥಕ್ವೇಕ್ ಆಗುವಂತಹದ್ರಿಂದ ಸಮುದ್ರದಲ್ಲಿರುವಂತಹ ಅಲೆಗಳು ಜಾಸ್ತಿ ಆಗ್ತವೆ. ಮತ್ತು ಸುನಾಮಿ ಯೂಸ್ವಲಿ ಫ್ಲೋಸ್ ಆನ್ ಅಂಡರ್ ವಾಟರ್ ಅರ್ಥಕ್ವೇಕ್. ಸೊ ಲ್ಯಾಂಡ್ ಸ್ಲೈಡ್ ಆರ್ ಎ ವ್ಯಾಲ್ಕನಿಕ್ ಎರುಪ್ಷನ್ ಆದಾಗ ಅಥವಾ ಲ್ಯಾಂಡ್ ಸ್ಲೈಡ್ ಆದಾಗ, ಅಂಡರ್ ವಾಟರ್ ಅರ್ಥಕ್ವೇಕ್ ಆದಾಗ ಈ ಸುನಾಮಿ ಆಗೋದನ್ನು ನಾವು ಕಾಣ್ತೇವೆ. ಸೊ ದೀಸ್ ವೇವ್ಸ್ ಮೇ ಟ್ರಾವೆಲ್ ಫಾರ್ ಥೌಸಂಡ್ಸ್ ಆಫ್ ಮೈಲ್ಸ್. ಸೊ ಈ ರೀತಿಯಾದಂತಹ ವೇವ್ಸ್ ಏನಾಗುತ್ತೆ, ಸುಮಾರು ಸಾವಿರಾರು ಕಿಲೋಮೀಟರ್ನಷ್ಟು ವೇವ್ಸ್ ಹೋಗುತ್ತೆ. ಸೊ ದೆ ಮೇ ಮೂವ್ ಆಸ್ ಫಾಸ್ಟ್ ಆ್ಯಸ್ 800 kilometers ಆ್ಯನ್ ಅವರ್. ಸೊ ಒಂದು ಗಂಟೆಗೇ 800 kilometers ಅಷ್ಟು ವೇವ್ಸ್ ಫಾಸ್ಟಾಗಿ ಫ್ಲೋ ಆಗೋದನ್ನು ನಾವು ಕಾಣಬಹುದು. ಆ್ಯಸ್ ದೇ ಅಪ್ರೋಚ್ ಎ ಕೋಸ್ಟಲ್ ಲೈನ್, ಅದರಲ್ಲೂ ಕೂಡ ಕರಾವಳಿ ಪ್ರದೇಶದಲ್ಲಿ ದ ವೇವ್ಸ್ ಮೂವ್ ಮೋರ್ ಸ್ಲೋಲಿ. ದೇ ಆಲ್ಸೋ ರೈಸ್ ಆಫನ್ ಟು ಹೈಟ್ಸ್ ಆ್ಯಸ್ ಗ್ರೇಟ್ ಆ್ಯಸ್ 30 meters. ಸೊ ಎಷ್ಟು ಎತ್ತರಕ್ಕೆ ಎದ್ದಳ್ಳಿಕ್ಕೆ ಸಾಧ್ಯವೋ ಅಷ್ಟು ಎತ್ತರಕ್ಕೆ ಎದ್ದು ಈ ವೇವ್ಸ್ ಏನಾಗ್ತಾ ಇರುತ್ತೆ, ಹೆಚ್ಚಾಗಿ ಫ್ಲೋ ಆಗ್ತಾ ಇರುತ್ತೆ. ಸೊ ಇನ್ ದಿಸ್ ಪಿಕ್ಚರ್ ಆ್ಯಂಡ್ ಅಂಡರ್ ಸಿ ಗಿವನ್ ಪಿಕ್ಚರ್ ಇನ್ ದಿಸ್ ಪಿಕ್ಚರ್ ಸುನಾಮಿ ಪಿಕ್ಚರ್ ಕೊಟ್ಟಿದ್ದಾರೆ ನೋಡಿ ಅಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ. ಇನ್ ದಿಸ್ ಪಿಕ್ಚರ್ ಆ್ಯಂಡ್ ಅಂಡರ್ ಸಿ ಅರ್ಥಕ್ವೇಕ್ ಈಸ್ ಶೋವನ್ ಕಾಸಿಂಗ್ ವೇವ್ಸ್ ಟು ಸ್ಪ್ರೆಡ್ ಔಟ್ ಇನ್ ದ ಓಷನ್. ಅಲ್ಲಿ ಬಹುತೇಕ ಸಾಗರದ ಬಹುತೇಕ ಭಾಗ ತುಂಬಿರೋದನ್ನು ಮತ್ತು 30 meters ಅಷ್ಟು ಎತ್ತರದ ಅಲೆಗಳನ್ನು ನಾವು ಕಾಣಬಹುದು. ಸೊ ಇನ್ ದಿಸ್ ಪಿಕ್ಚರ್ ಅಂಡರ್ ಸಿ ಅರ್ಥಕ್ವೇಕ್ ಇದು ಭೂಮಿಯ ತಳಭಾಗದಲ್ಲಿ ಆಗಿರುವಂತಹ ಭೂಕಂಪದ
निमित्त इस शोव एंड काजिंग वेव्स अली तुम्बा अलेगळु हेच्चागिदे टू स्प्रेड औट इन द ओशन आगागी सागरद बहुतेक भाग तुंबी हरिता इरोदन्न काणबहुदु एज द वेव्स अप्रोच ए कोस्ट ಅಲ್ಲಿ ಅಕ್ಕಪಕ್ಕದಲ್ಲಿರುವಂತಹ ಕರಾವಳಿಗೂ ಕೂಡ ಅದು ಅಪ್ಪಳಿಸಿದೆ ಆ್ಯಂಡ್ ದೇ ಹಿಟ್ ಆ್ಯಂಡ್ ಲ್ಯಾಂಡ್ ಅಂಡರ್ ದ ವಾಟರ್ ದಿಸ್ ಮೇಕ್ಸ್ ದ ವೇವ್ಸ್ ಮಚ್ ಲಾರ್ಜರ್ ಇದೇನಾಗಿದೆ ವೇವ್ಸ್ ತುಂಬ ದೊಡ್ಡದಾಗಿದೆ ಕ್ರೆಸ್ಟ್ ಈಸ್ ದ ಹೈಯೆಸ್ಟ್ ಪಾಯಿಂಟ್ ಆಫ್ ದ ವೇವ್ ಕ್ರೆಸ್ಟ್ ಈಸ್ ದ ಹೈಯೆಸ್ಟ್ ಪಾಯಿಂಟ್ ಆಫ್ ದ ವೇವ್ಸ್ ಕ್ರೆಸ್ಟ್ ಅನ್ನುವಂಥದ್ದು ವೇವ್ಸಲ್ಲೇ ಹೈಯೆಸ್ಟ್ ಪಾಯಿಂಟ್ ಆಫ್ ದ ವೇವ್ಸ್ ಐ ಹೋಪ್ ಯು ಅಂಡರ್ಸ್ಟುಡ್ ದ ಚಾಪ್ಟರ್ natural calamities okay children I will continue the next class another topic floods and effects of tsunami and volcanoes and what are the types of which are the types of volcanoes and effects of volcanic eruption thank you children